ಮೂರು ಕಾಯ್ದೆಗಳು ಮತ್ತು ರಾಜ್ಯ ಸರ್ಕಾರ ತಂದಿರುವಂತಹ ಸುಗ್ರೀವಾಜ್ಞೆ ಏನಿದೆ ಅದು ಹೆಂಗಿದ್ರು ಕೂಡ ವಿಧಾನಸಭೆನಲ್ಲಿ ಪಾಸ್ ಆಯಿತು ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಲಿಲ್ಲ ಇವಿಷ್ಟು ಕೂಡ ರೈತ ವಿರೋಧಿ ಆದದ್ದೆ ನೀವು ಒಂದೊಂದಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಮೊದಲನೇದು ಅವರೇನು ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆ ತಂದಿದ್ದಾರೆ ಎ ಪಿ ಎಂ ಸಿನಲ್ಲಿ ಇದುವರೆಗೆ ಹಲವಾರು ಪ್ರಾಬ್ಲಮ್ ಇದೆ ಎ ಪಿ ಎಂ ಸಿ ಎ ಪಿ ಎಂ ಸಿ ಅದ್ಭುತವಾಗಿದೆ ರೈತರ ಪರವಾಗಿದೆ ಅಂತ ಯಾರು ಹೇಳ್ತಿಲ್ಲ ಅದರಲ್ಲಿ ವ್ಯಾಪಾರಿಗಳು ದಲ್ಲಾಳಿಗಳು ರೈತರು ಮೂರು ಜನ ಸೇರ್ಕೊಂಡು ಮಾಡಿದಂಥ ವ್ಯವಸ್ಥೆ ಸರ್ಕಾರದ ಮಧ್ಯಪ್ರವೇಶ ಇತ್ತು ಸರ್ಕಾರದ ನಿಯಂತ್ರಣದಲ್ಲಿತ್ತು ಕನಿಷ್ಠ ಪಕ್ಷ ಅಲ್ಲಿ ಕೊಂಡ್ಕೊಳ್ಬೇಕಾದ್ರೆ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿತ್ತು ಸರ್ಕಾರ ನಿಗದಿ ಮಾಡ್ತಿದ್ದಿದ್ದು ಅದಕ್ಕಿಂತ ಮೇಲ್ಪಟ್ಟು ಫ್ಲೋರ್ ಪ್ರೈಸ್ ಆಗಿ ಅದನ್ನು ಬಳಸಬೇಕಾಗಿತ್ತು ಅದನ್ನು ಬಳಸ್ತಿರಲಿಲ್ಲ ಆ ಥರ ತಿದ್ದುಪಡಿ ತರಬೇಕಾಗಿತ್ತು ಅದನ್ನು ಶಾಸನಬದ್ಧ ಮಾಡಬೇಕಾಗಿತ್ತು ಕ್ರಿಮಿನಲ್ ಅಫೆನ್ಸ್ ಮಾಡಬೇಕಾಗಿತ್ತು ಇವರೇನು ಮಾಡ್ತಿದ್ದಾರೆ ವ್ಯಾಪಾರಿಗಳೆಲ್ಲ ಸೇರ್ಕೊಂಡು ರೈತರನ್ನ ಶೋಷಣೆ ಮಾಡ್ತಾರೆ ಎ ಪಿ ಎಂ ಸಿನೇ ತಪ್ಪು ಹೀಗಾಗಿ ಈ ಎ ಪಿ ಎಂ ಸಿನ ರದ್ದು ಮಾಡಿ ನಾವು ಖಾಸಗಿ ಎ ಪಿ ಎಂ ಸಿಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಖಾಸಗಿ ಮಂಡಿಗಳಿಗೆ ಅಂತೇಳಿ ಅಲ್ಲೇನಾಗುತ್ತೆ ಖಾಸಗಿ ಮಂಡಿ ಮತ್ತು ರೈತ ಅವರಿಬ್ಬರು ಒಪ್ಪಂದ ಮಾಡ್ಕೋಬೇಕು ಈ ಖಾಸಗಿ ಮಂಡಿನಲ್ಲಿ ಯಾರು ಬರ್ತಾರೆ ಇವ್ರು ಹೇಳ್ತಿರೋದು ಸ್ಪರ್ಧಾತ್ಮಕವಾಗ್ತದೆ ಹತ್ತಾರು ಮಂಡಿಗಳು ಬಂತು ಅಂದರೆ ಯಾರಿಗೆ ಜಾಸ್ತಿ ಬೆಲೆ ಕೊಡ್ತಾರೋ ಅವ್ರಿಗೆ ಕೊಡ್ಬೋದು ಅಂತೆಲ್ಲ ಹೇಳ್ತಾರೆ ಬಟ್ ಏನಾಗುತ್ತೆ ಇದು ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗುತ್ತೆ ಮೊದಲು ಎ ಪಿ ಎಂ ಸಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಇರ್ತಿದ್ರು ಈಗ ಒಬ್ಬ ಆದಾನಿನೋ ಅಪ್ಪ ಗೋಲ್ಡ್ ಫಿಶ್ ಅಂತಂದ್ಬಿಟ್ಟು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಅಗ್ರಿ ಬಿಸ್ನೆಸ್ ಕಂಪ್ನಿಗಳಿದೆ ಅವೆಲ್ಲ ಬಂತು ಅಂದರೆ ಅವರ ಆದಾಯ ಇರೋದು 60 ದೇಶಗಳ ಜಿ ಡಿ ಪಿ ಅಷ್ಟಿದ್ದದ ಅವರ ಆದಾಯ ಅವ್ರಿಗೂ ಸಣ್ಣ ರೈತರ ನಡುವೆ ಒಪ್ಪಂದ ಆದರೆ ಸರ್ಕಾರದಲ್ಲಿ ಮಧ್ಯಪ್ರವೇಶನೇ ಇಲ್ಲ ಅವ್ರಿಗೇನಾದರೂ ತಗಾದೆ ಬಂತು ಅಂದರೆ ತಹಶೀಲ್ದಾರ್ಗೆ ಡಿ ಸಿ ಹತ್ರ ಬಿಡ್ತಾರಂತೆ ಸಿವಿಲ್ ಕೋರ್ಟ್ ಕೂಡ ಅದನ್ನು ಮಾಡಂಗಿಲ್ಲ ಹೀಗಾಗಿ ಸಂಪೂರ್ಣವಾಗಿ ರೈತರನ್ನ ಅಸಂಘಟಿತವಾದಂಥ ಅಭದ್ರವಾದಂಥ ರೈತನ್ನ ಕೈಕಾಲು ಕಟ್ ತಗೊಂಬಂದು ವ್ಯಾಪಾರ ಇವುಗಳ ಹತ್ರ ದೊಡ್ಡ ದೊಡ್ಡ ಉದ್ದಿಮೆಗಳ ಹತ್ರ ಬಿಸಾಕ್ದಂಗೆ ಆಗ್ತಿದೆ ಇದು ಎ ಪಿ ಎಂ ಸಿನಲ್ಲಿ ಇರುವಂಥ ತೊಂದರೆ ಎರಡನೇದು ಅವ್ರು ತರ್ತಿರುವಂಥ ಕಾಯ್ದೆ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾಯ್ದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಏನಿದೆ ರೈತರು ಏನು ಕೃಷಿ ಮಾಡಬೇಕು ಅನ್ನೋದನ್ನು ಒಬ್ಬ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಪತಿಗಳಾರಿದ್ದಾರೆ ಅಥವಾ ಕೃಷಿನಲ್ಲಿರುವಂಥ ಕಂಪ್ನಿಗಳು ಕಾರ್ಗಿಲ್ಲು ಸಿಂಜೆಂಟಾ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಒಪ್ಪಂದ ಮಾಡ್ಕೋಬೋದು ಒಪ್ಪಂದ ಕೃಷಿ ಅಂತ ಈ ಒಪ್ಪಂದ ಯಾವ ಥರ ಇರಬೇಕು ಸರ್ಕಾರ ಈ ರೈತರ ಪರವಾಗಿ ಏನಾದರೂ ಕಾನೂನು ಇದೆಯಂತ ಅದರಲ್ಲೂ ಇಲ್ಲ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮು ಸಂಪೂರ್ಣವಾಗಿ ದೊಡ್ಡ ದೊಡ್ಡ ವ್ಯಾಪಾರಿಗಳ ಪರವಾಗಿದೆ ಅದರಲ್ಲಿ ಇನ್ನೊಂದಿರೋ ಒಂದು ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ ರೈತ ಬೆಳೆದ ಬೆಳೆಯನ್ನು ತೊಗೊಂಡು ಬಂದಾಗ ಡೆಲಿವರಿ ಅವ್ರು ತಗೊಳ್ದೇ ಇರ್ಬೋದಂತೆ ಯಾಕಂದರೆ ಗ್ರೇಡು ಸ್ಟ್ಯಾಂಡರ್ಡು ಕ್ವಾಲಿಟಿ ಅಂತ ಮೂರು ಪದ ಬಳಸ್ತಾರೆ ಆ ಬೆಳೆ ಆ ಗ್ರೇಡು ಸ್ಟ್ಯಾಂಡರ್ಡು ಕ್ವಾಲಿಟಿಗೆ ಇದ್ರೂ ಮಾತ್ರ ತೊಗೋತಾರೆ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ ಅವಾಗ ಏನು ಮಾಡ್ಬೇಕು ರೈತ ಟೊಮೆಟೊ ಬೆಳೆದಿರ್ತಾನೆ ತೊಗೊಂಬಂದ ತಕ್ಷಣ ಅವ್ನು ಬೇಡ ಅಂತಾರೆ ಏನು ಮಾಡ್ಬೇಕು ರೈತ ಸರ್ಕಾರ ಏನು ಮಾಡುತ್ತೆ 60 ದಿವಸದ ತನಕ ತಹಶೀಲ್ದಾರ್ ಒಬ್ಬ ನಡೆಸ್ತಾನಂತೆ ವ್ಯಾಜ್ಯ ತಗಾದ ಇದು ಅದಾದ್ಮೇಲೆ ಡಿ ಸಿ ನಡೆಸ್ತಾನಂತೆ ಸಿವಿಲ್ ಕೋರ್ಟು ಮತ್ತೆ ಇದನ್ನು ಮಾಡಲ್ಲ ಮೂರನೇದು ಅತಿ ಮುಖ್ಯವಾದದ್ದಿದೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತೆ ಅದನ್ನು ಯಾವಾಗ ತಂದರೂ ರೈತರು ಉತ್ಪಾದನೆ ಮಾಡಿದ್ದನ್ನು ವ್ಯಾಪಾರಿಗಳು ದಾಸ್ತಾನು ಮಾಡಿಕೊಂಡು ಕಾಳಸಂತೆಯಲ್ಲಿ ವ್ಯಾಪಾರ ಮಾಡಿ ಅದು ಸಾಮಾನ್ಯ ಜನರಿಗೂ ಕೂಡ ಬೆಲೆ ಜಾಸ್ತಿ ಆಗೋ ಥರ ಮಾಡ್ತಿದ್ರು ಅದನ್ನು ತಡಿಬೇಕು ಅಂತೇಳಿ ಎಷ್ಟು ಸಾಗಾಟ ಮಾಡಬೇಕು ಎಷ್ಟು ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಬಂಧ ಆಯಿತು ಈಗ ಅದನ್ನೆಲ್ಲ ತೆಗೆದುಬಿಟ್ರು ದೊಡ್ಡ ದೊಡ್ಡ ಅಗ್ರಿ ಬಿಸ್ನೆಸ್ ಕಂಪನಿಗಳು ಅದನ್ನು ಎಷ್ಟು ಬೇಕಾದರೂ ಸಾಗಾಟ ಮಾಡ್ಬೋದು ಎಷ್ಟು ಬೇಕಾದರೂ ಸಂಗ್ರಹ ಮಾಡ್ಬೋದು ಎಷ್ಟು ಬೇಕಾದರೂ ರಫ್ತು ಮಾಡ್ಕೋಬೋದು ಯುದ್ಧ ಮತ್ತು ಕ್ಷಾಮದ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಅಂತ ಆಗಿತ್ತು ಈಗೇನು ಹೇಳ್ತಿದ್ದಾರೆ ನೀವು ರಫ್ತುಗೋಸ್ಕರ ಇಟ್ಕೊಂಡಿದ್ರೆ ಏನಾದರೂ ಕೃಷಿ ಸಂಸ್ಕರಣೆಗೋಸ್ಕರ ದಾಸ್ತಾನು ಮಾಡಿದರೆ ನಾವು ಅದನ್ನು ಯುದ್ಧ ಬಂದರೂ ಮುಟ್ಟಲ್ಲ ಅಭಾವ ಬಂದರೂ ಮುಟ್ಟಲ್ಲ ಅಂತ ಕಾಯ್ದೆ ಮಾಡಿದ್ರು ಅಂದರೆ ಏನಾಗುತ್ತೆ ಬರೀ ರೈತರಿಗಲ್ಲ ಇದು ಸಾಮಾನ್ಯ ಬಡವರು ಸಾಮಾನ್ಯ ಕನ್ಸ್ಯೂಮರ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ ಇನ್ನು ರಾಜ್ಯ ಸರ್ಕಾರ ತಂದಿರೋದ್ರಲ್ಲಿ ಆಗ ದೇವರಾಜ ಅರಸು ಸರ್ಕಾರ ತಂದಂಥ ತಿದ್ದುಪಡಿನಲ್ಲಿ ಸೆಕ್ಷನ್ 63 ಭೂಸ್ವಾಧೀನ ಕಾಯ್ದೆನಲ್ಲಿ ಒಂದು ಮೇಲ್ಮಿತಿ ಇತ್ತು ಒಂದು 5 ಜನರ ಅವಿಭಕ್ತ ಹಿಂದೂ ಕುಟುಂಬ 58 ಎಕರೆಗಿಂತ ಜಾಸ್ತಿ ಇಟ್ಕೊಳ್ಬಾರ್ದು ಅದಕ್ಕಿಂತ ಜಾಸ್ತಿ ಇದ್ದರೆ ಸರ್ಕಾರ ಅದನ್ನು ವಶಪಡಿಸ್ಕೊಂಡು ಭೂಮಿ ಇಲ್ದಿರೋರ್ಗೆ ಹಂಚಬೇಕು ಅಂತ ಈಗ ಇವ್ರು ತಿದ್ದುಪಡಿ ಏನು ಹೇಳುತ್ತೆ 428 ಎಕರೆ ಇಟ್ಕೋಬೋದು ಎರಡನೇದೇನಿತ್ತು ದೇವರಾಜ ಅರಸು ಅವ್ರ ಕಾಯ್ದೆನಲ್ಲಿ ಸೆಕ್ಷನ್ 79A ಮತ್ತು ಬಿ ಕೃಷಿ ಭೂಮಿಯನ್ನು ಕೃಷಿಗೆ ಬಳಸಬೇಕು ಕೃಷಿಯೇತರ ಇದಕ್ಕೆ ಬಳಸಬಾರ್ದು ಅಂತಿತ್ತು 79A ಮತ್ತು ಬಿನ ರದ್ದು ಮಾಡಿ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ಸೆಕ್ಷನ್ 80 ರೈತನಲ್ಲದವನು ಕೊಂಡ್ಕೋಬಾರ್ದು ಅಂತಿತ್ತು ಈಗ ಯಾರು ಬೇಕಾದರೂ ಕೊಂಡ್ಕೋಬೋದು ಅಂತ ಮಾಡಿ ಸೆಕ್ಷನ್ 109 109ರ ಪ್ರಕಾರ ಉಳುವ ಯೋಗ್ಯ ಭೂಮಿಯನ್ನು ಕೈಗಾರಿಕೆಗಳನ್ನು ನೀವು ಕೊಡಬೇಕು ಅಂತಂದರೆ ಸರ್ಕಾರದ ಅನುಮತಿ ಬೇಕು ಅಂತಿತ್ತು ಈಗ ಅದನ್ನು ಡಿ ಸಿಗೆ ಬಿಟ್ಟಿದ್ದಾರೆ 30 ದಿವಸದೊಳಗಡೆ ಡಿ ಸಿ ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ಒಪ್ಪಿಗೆ ಕೊಟ್ಟರು ಅಂತಲೇ ತಿಳ್ಕೋಬೇಕು ಅಂತೇಳಿ ಅವ್ರು ಬೇಕಾದ್ರೆ ಕೆಲಸ ಮಾಡ್ಬೋದು ಅಂತ ಮಾಡಿದ್ದಾರೆ ಅಂದರೆ ಸಾರಾಂಶದಲ್ಲಿ ಸಂಪೂರ್ಣವಾಗಿ ರೈತ ವಿರೋಧಿ ಆದದ್ದು ರೈತ ಈಗಾಗಲೇ ಬೇಯ್ತಾ ಇದ್ದ ಎ ಪಿ ಎಂ ಸಿ ಏನು ಚೆನ್ನಾಗಿರಲಿಲ್ಲ ಒಪ್ಪಂದಗಳೇನು ಚೆನ್ನಾಗಿರಲಿಲ್ಲ ಅದನ್ನು ಸರಿ ಮಾಡೋದ್ರ ಬದಲು ಬಾಣೆನಲ್ಲಿ ಬೇಯ್ತಿದ್ದವ್ರನ್ನ ಸೀದಾ ತಂದು ಬೆಂಕಿಗೆ ಹಾಕಿದ್ದಾರೆ ಅನ್ನೋದು ಇದರ ಒಟ್ಟು ಸಂತೋಷ
ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.